निगम नेमक के हाईकमांड सद्य के तात्कालिकवंत ब्रेक बिंदे निगम मंडली अध्यक्ष नेमका ओम्मत मूडद कारण सद्य के ब्रेक बिंदी इन समिति वरदिया सलू कूड़ा नेमक तड़ आगे इन संपुट वे जंजाट बढ़िकवे नेमक आगुं साध्यते कूड़ा है इन सीएम देहली प्रवास बढ़िया निगम मंडल बे चर्चे नड़ीवंत साध्यते कूड़ा है निगम नेमक सुगम के वरिष्ठर सकल सिद्धते कूड़ा रेडिया जो सद्य के निगम नेमक इला साध्यते कूड़ा गता है ये इन डीटेल्स सहोद्योगी शिवप्रसाद नेर संपर्क जॉयन आगे शिवप्रसाद निगम मंडली विचार के संबंध पट्टे तड़ आती या साकु जन आकांक्षी को अटलीस्ट निगम अध्यक्षर साकुन पर्स्थिति कूड़ा है वो कूड़ा केल बरता है आज कूड़ा नेमक विचार तड़ याक ಖಂಡಿತವಾಗಿಯೂ ಸೋಮಣ್ಣ ಕಳೆದ 2 ವರ್ಷದ ಅವಧಿಯಲ್ಲಿ ಅಂದ್ರೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನೇಮಕ ಮಾಡಿದಂತ ನಿಗಮ ಮಂಡಳಿಯಲ್ಲಿ ಕೆಲವು ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ರಾಜ್ಯ ಭಾರತೀಯ ಜನತಾ ಪಕ್ಷದ ವರಿಷ್ಠರಿದ್ದಾರೆ 2023 ರ ಸಾರ್ವತ್ರಿಕ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಪಕ್ಷಕ್ಕಾಗಿ ದುಡಿದಂತ ಸಂಘ ಪರಿವಾರ ಇರಬಹುದು ಮತ್ತೆ ತಳಮಟ್ಟದ ಕಾರ್ಯಕರ್ತರು ಏನಿದ್ದಾರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಂತವರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡಬೇಕು ಅಂತಕಂತ ಲೆಕ್ಕಾಚಾರ ಸದ್ಯ ಬೊಮ್ಮಯ್ಯವರ ಆಡಳಿತಾವಧಿಯಲ್ಲಿ ಚರ್ಚೆ ಆಗ್ತಾ ಇದೆ ಈ ಕುರಿತಂತೆ ಹೈಕಮಾಂಡ್ ಕೂಡ ನಿಗಮ ಮಂಡಳಿ ಬದಲಾವಣೆಗೆ ಸಹಮತವನ್ನ ವ್ಯಕ್ತಪಡಿಸಿದ್ದು ಅಂತಿಮವಾಗಿ ಯಾರ್ಯಾರು ನಿಗಮ ಮಂಡಳಿಯಲ್ಲಿ ಸ್ಥಾನ ಪಡೆಯಲಿದ್ದಾರೆ ಅಂತಕಂತ ಚರ್ಚೆಯ ಜೊತೆಗೆ ಯಾರ್ಯಾರು ಈಗ ಇರತಕ್ಕಂತ ನಿಗಮ ಮಂಡಳಿ ಪಟ್ಟದಿಂದ ವಂಚಿತರಾಗಲಿದ್ದಾರೆ ಅಂತಕಂತ ಚರ್ಚೆಗಳು ಕೂಡ ಶುರುವಾಗಿದವೆ ಈ ವಿಚಾರ ಕುರಿತಂತೆ ಸಚಿವರಾಗಿದ್ದಂತ ಅಶೋಕ್ ಮತ್ತೆ ಸವದಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡಲಾಗಿತ್ತು ನಿಗಮ ಮಂಡಳಿ ಪುನರಚನೆ ಮಾಡತಕ್ಕಂತ ವಿಚಾರ ಕುರಿತಂತೆ ತಾವು ಒಂದು ವರದಿಯನ್ನ ಕೊಡಬೇಕು ಅಂತಕಂತ ಸೂಚನೆಯನ್ನು ಕೂಡ ನೀಡಲಾಗಿತ್ತು ಅವರು ವರದಿ ನೀಡಿದ್ರು ಸಹಿತವಾಗಿ ಆ ಸಮಿತಿಯಲ್ಲಿ ಪೂರಕವಾದಂತ ಅಂಶಗಳ ಒಳಗೊಂಡ ವರದಿಯನ್ನ ಸಲ್ಲಿಸಿದ್ರು ಸಹಿತವಾಗಿ ಯಾರ್ಯಾರು ನಿಗಮ ಮಂಡಳಿಯಿಂದ ವಂಚಿತರಾಗಲಿದ್ದಾರೆ ಅಥವಾ ಯಾರು ನಿಗಮ ಮಂಡಳಿಗೆ ಸೇರ್ಪಡೆಯಾಗಲಿದ್ದಾರೆ ಅಂತಕಂತ ವಿಚಾರ ಕುರಿತಂತೆ ಸಾಕಷ್ಟು ಗೊಂದಲ ಮುಂದುವರೆದಿದೆ ಸದ್ಯ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು ಸಹಿತವಾಗಿ ಅಲ್ಲಿ ವರಿಷ್ಠರ ಜೊತೆ ಸಚಿವ ಸಂಪುಟ ಪುನರಾಚನೆ ವಿಚಾರ ಚರ್ಚೆ ಆಗತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದ ವರಿಷ್ಠರು ಸಚಿವ ಸಂಪುಟ ಪುನರಾಚನೆ ವಿಚಾರ ಇರಬಹುದು ನಿಗಮ ಮಂಡಳಿ ನೇಮಕ ವಿಚಾರ ಕುರಿತಂತೆ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ ಅಂತಕಂತ ಚರ್ಚೆ ನಡುವೆಯೂ ಕೂಡ ಈಗ ಒಮ್ಮತದ ಅಭಿಪ್ರಾಯ ಯಾರಲ್ಲೂ ಕೂಡ ಮೂಡತಾ ಇಲ್ಲ ನಿಗಮ ಮಂಡಳಿಯಲ್ಲಿ ಸ್ಥಾನ ಬಿಟ್ಟುಕೊಡ್ಲಿಕ್ಕೆ ಅಥವಾ ತಮ್ಮ ಬೆಂಬಲಿಗರನ್ನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸತಕ್ಕಂತ ವಿಚಾರ ಕುರಿತಂತೆ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇದೆ ಆ ಕಾರಣಕ್ಕಾಗಿ ಬಜೆಟ್ ಅಧಿವೇಶನದ ನಂತರ ಇಲ್ಲವೇ ಸಚಿವ ಸಂಪುಟ ಪುನರಾಚನೆ ಮಾಡಿದ ನಂತರ ನಿಗಮ ಮಂಡಳಿ ಸ್ಥಾನಗಳನ್ನು ಭರ್ತಿ ಮಾಡತಕ್ಕಂತ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇದ್ದು ಸದ್ಯ ಈ ಕುರಿತಂತೆ ನಿಗಮ ಮಂಡಳಿ ವಿಚಾರ ಕುರಿತಂತೆ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗದೇ ಇರೋ ದೃಷ್ಟಿ ಹಿನ್ನೆಲೆಯಲ್ಲಿ ಈವರೆಗೂ ಕೂಡ ನಿಗಮ ಮಂಡಳಿಯಲ್ಲಿ ಬದಲಾವಣೆ ಅಥವಾ ಹೊಸವರ ಸೇರ್ಪಡೆ ವಿಳಂಬ ಆಗ್ತಾ ಇದೆ ಅಂತಕಂತ ಮಾಹಿತಿ ಲಭ್ಯವಾಗ್ತಾ ಇರತಕ್ಕಂತದ್ದು ಸೋಮಣ್ಣ ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮಲ್ಲ ಡೀಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ